ಉಡುಪಿ ಜಿಲ್ಲಾ ಪೊಲೀಸ್ ಪತ್ರಕರ್ತರ ಸಂಘ ಪ್ರೆಸ್ ಕ್ಲಬ್ ವತಿಯಿಂದ ಮಾದಕ ವ್ಯಸನ ವಿರೋಧಿ ಮಾಸಾಚರಣೆಯ ಅಂಗವಾಗಿ ಉಡುಪಿಯ ಬಿಗ್ ಬಜಾರ್ ಆವರಣದಲ್ಲಿ ಸೆಲ್ಫಿ ವಿತ್ ಸಹಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ವೆಂಕಟೇಶ್ ನಾಯ್ಕ ಉದ್ಘಾಟಿಸಿದರು. ಆಗಸ್ಟ್ ಮತ್ತು ಸೆಪ್ಟೆಂಬರ್ ಎರಡು ತಿಂಗಳಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ ಕಾರ್ಯನಿರತ ಪತ್ರಕರ್ತರ ಸಂಘ ಉಡುಪಿ ಪ್ರೆಸ್ ಕ್ಲಬ್ ಇವರ ವತಿಯಿಂದ ಮಾದಕ ವ್ಯಸನ ವಿರೋಧಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಆ ಪ್ರಯುಕ್ತ ಇಂದು ಉಡುಪಿಯ ಬಿಗ್ ಬಜಾರ್ ಆವರಣದಲ್ಲಿ ಸೆಲ್ಫಿ ವಿತ್ ಸಹಿ ಅಭಿಯಾನ ಆಯೋಜಿಸಿದ್ದು ಉಡುಪಿ ಜಿಲ್ಲಾ ನ್ಯಾಯಾಧೀಶ ವೆಂಕಟೇಶ್ ನಾಯ್ಕ ಸಹಿ ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಇಂದಿನ ಸಮಾಜದಲ್ಲಿ ವಿದ್ಯಾರ್ಥಿಗಳು ಯುವಕರು ಮದ್ಯ ವ್ಯಸನದ ದಾಸರಾಗ್ತಿದ್ದಾರೆ. ಈ ಮಾದಕ ವ್ಯಸನದಿಂದಾಗಿ ದೇಶಕ್ಕೆ ಆರ್ಥಿಕ ನಷ್ಟ ಉಂಟಾಗಿದೆ. ಭಾರತದ ಕಾನೂನಿನಲ್ಲಿ ಡ್ರಗ್ಸ್ ಸೇವನೆಗೆ ಸಂಬಂಧಪಟ್ಟಂತೆ ಕಾನೂನುಗಳಿದ್ರೂ ಮಾದಕ ದ್ರವ್ಯಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಷ್ಟೆಲ್ಲ ಕಾನೂನುಗಳಿದ್ರೂ ಮದ್ಯ ವ್ಯಸನದ ಕಳ್ಳ ಸಾಗಾಣಿಕೆ, ಮಾರಾಟ, ಉತ್ಪಾದನೆ ಹೆಚ್ಚಾಗ್ತಾ ಇದೆ. ಶಾಲೆ, ಕಾಲೇಜು, ಡ್ರಗ್ಸ್ ಮಾರಾಟ ಕೇಂದ್ರಗಳಲ್ಲಿ ಇಂತಹ ಜಾಗೃತಿಯನ್ನ ಮೂಡಿಸಬೇಕು ಅಂತ ನ್ಯಾಯಾಧೀಶ ವೆಂಕಟೇಶ್ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಈ ಮಾದಕ ವ್ಯಸನಕ್ಕೆ ಒಳಗಾಗುವಂತ ಅದಕ್ಕೆ ಎಂಥವರು ಪೀಡಿತರಾಗ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಯುವಕರು ಈ ಬೀದಿಯಲ್ಲಿ ಅಂದ್ರೆ ತಂದೆ ತಾಯಿಯ ನಿರ್ಲಕ್ಷ್ಯಕ್ಕೆ ಒಳಗಾಗುವಂತ ಯುವಕರು ಅದನ್ನ ಆ ರೀತಿ ಒಳಗಾಗ್ತಾ ಇದ್ದಾರೆ. ಅಂಥವರಿಗೆ ನಾವು ಒಂದು ಡಿ ಅಡಿಕ್ಷನ್ ಸೆಂಟರ್, ಅವರ ರಿಹ್ಯಾಬಿಲಿಟೇಷನ್ ಅಂದರೆ ಪುನರ್ವಸತಿ ನಾವು ಬಗ್ಗೆ ನಾವು ಸಾಕಷ್ಟು ನಾವು ಯೋಚನೆ ಮಾಡಬೇಕಾಗಿದೆ. ಅವ್ರ ಬಗ್ಗೆ ನಾವು ಈ ಏನೇನು ಉಪಬಂಧಗಳಿದೆ ಅನ್ನೋದನ್ನು ನೋಡಬೇಕಾಗ್ತಿದೆ. ಅದೇ ರೀತಿ ಇದನ್ನು ಯಾವ ರೀತಿ ನಾವು ತೊಡಗ ಹಾಕ್ಬೋದು ಅಂದರೆ ಈ ಮಾದಕ ವ್ಯಸನೆಯನ್ನು ಯಾವ ಹೇಗೆ ದೂರ ಮಾಡ್ಬೋದು ಅಂದರೆ ನಾವು ಈ ಬಗ್ಗೆ ಇಂತಹ ಒಂದು ಕಾರ್ಯಕ್ರಮಗಳನ್ನ ಸಾಕಷ್ಟು ಮಾಡಬೇಕಾಗಿದೆ. ಅಂದರೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. ಎಲ್ಲೆಲ್ಲಿ ಮಾಡಬೇಕು? ಶಾಲೆ, ಕಾಲೇಜು, ಇಂತಹ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಮಾಡಬೇಕಾಗಿದೆ. ಅದೇ ರೀತಿ ತಂದೆ ತಾಯಿಯರಿಗೂ ಕೂಡ ನಾವು ಈ ಬಗ್ಗೆ ಒಂದು ಅರಿವನ್ನು ಉಂಟು ಮಾಡಬೇಕಾಗಿದೆ. ಇಂದಿನ ಯುವಕ ಯುವತಿಯರು ತಮ್ಮ ಚಂಚಲ ಮನಸ್ಸಿನಿಂದ ಹಾದಿ ತಪ್ಪಿ ಮದ್ಯ ವ್ಯಸನದ ದಾಸರಾಗ್ತಿದ್ದಾರೆ. ಆಲ್ಕೋಹಾಲ್ನಿಂದ ಹಿಡಿದು ಗಾಂಜಾ, ಸಿಗರೇಟು, ಅಫೀಮು, ಡ್ರಗ್ಸ್ ಮುಂತಾದ ಮಾದಕ ವ್ಯಸನಗಳಿಗೆ ಯುವಜನತೆಯನ್ನ ಬಲಿಯಾಗಿಸಿ ಸಮಾಜವನ್ನ ಹಾಳು ಮಾಡುವ ಮದ್ಯ ವ್ಯಸನಕ್ಕೆ ಶಾಶ್ವತ ಕಡಿವಾಣ ಹಾಕಿಸುವ ಪ್ರಯತ್ನ ನಡೆಸಬೇಕು. ಯುವಕರು ಸರಿದಾರಿಯಲ್ಲಿ ಹೋಗುವಂತೆ ಮಾರ್ಗದರ್ಶನವನ್ನ, ಜಾಗೃತಿಯನ್ನ ಪೊಲೀಸ್ ಇಲಾಖೆ ನೀಡುವ ಮೂಲಕ ಉತ್ತಮ ಕರ್ತವ್ಯ ನಿರ್ವಹಿಸುತ್ತಿದೆ ಎಂದು ಸುಂದರ್ ರೈ ಮಂದಾರ ಅಭಿಪ್ರಾಯಪಟ್ಟರು. ಯುವಕಿಯರ ಒಪ್ಪಂದ ಯುವತಿಯರು ಮತ್ತೆ ಸಾಧಿ ತಪ್ಪು ನಂಚಿನ ಒಂದು ಪ್ರಾಯ, ನಮ್ಮ ಪ್ರಾಯ ನಮ್ಮ ಕೈಕು ದಿಕ್ಕಂದು ನೆಂಚಿನ ಪ್ರಾಯ. ಈ ಚಂಚಲ ಮನಸ್ಸು, ಈ ಚಂಚಲ ಮನಸ್ಸು ನಮ್ಮ ಎಂಚಲ ಮಲ್ಪುಳಿ ಪಂಪಿನ ಪ್ರಜ್ಞೆ ಡಿಮೆ ಯುವಜನಕ್ಕೆ ಸಾಧಿ ತಪ್ಪು ಅನ್ನೋದು. ಸೊ ನಮ್ಮ ಮೇನ್ ಉದ್ದೇಶ ಏನು ಅಂತಂತಂದ್ರೆ ಈ ಮಾದಕ ವ್ಯಸನಗಳಿಂದ ಆಗುವಂತಹ ದುಷ್ಪರಿಣಾಮಗಳು ಏನು, ಅದನ್ನ ಅದರಿಂದ ಆಗುವಂತಹ ತೊಂದರೆಗಳು ಏನು ಅನ್ನೋದನ್ನು ಜನರಿಗೆ ತಲುಪಬೇಕು. ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಸ್ಟೂಡೆಂಟ್ಸ್ಗೆ ಅದು ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ. ಇಂಥದ್ದು ಸಿಗ್ನೇಚರ್ ಕ್ಯಾಂಪೇನ್ ತಗೊಳ್ಳೋದಿರ್ಬೋದು, ಇಂಥದ್ದು ಮಾಡೋದ್ರ ಮುಖಾಂತರ ತುಂಬ ಬೇಗನೆ ಅವರು ಅರ್ಥ ಮಾಡಿಕೊಳ್ಳುತ್ತದೆ ಈ ಒಂದು ಪ್ರಾಬ್ಲಮ್ ತೀವ್ರತೆ ಬಗ್ಗೆ. ಈ ಒಂದು ಸಮಸ್ಯೆಯಿಂದ ಹೊರಬರುವುದಕ್ಕೆ ನಾವು ಪ್ರತಿಯೊಬ್ಬರು ಏನ್ ಮಾಡಬೇಕು ಅಂತದ್ದು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಎಲ್ಲರೂ ತಮ್ಮ ಸಹಿಯೊಂದಿಗೆ ಹಸ್ತಪ್ರತಿಯನ್ನ ಹಾಕುವ ಮೂಲಕ ಮದ್ಯ ವ್ಯಸನದ ದಾಸರಾಗದಂತೆ ಪ್ರತಿಜ್ಞೆ ಕೈಗೊಂಡ್ರು.
ನೂರಾರು ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ರಂಗಭೂಮಿ ಮತ್ತು ಚಿತ್ರನಟ ನಿರ್ದೇಶಕ ಸುಂದರ್ ರೈ ಮಂದಾರ, ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್, ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ, ಕುಮಾರ್ ಚಂದ್ರ, ನಳಿನಿ ಪ್ರದೀಪ್, ರಾಘವೇಂದ್ರ, ಜಾಯಿಲ್ ಸೋನ್ಸ್, ಗಣೇಶ್ ಪ್ರಸಾದ್ ಪಾಂಡೇಲು ಉಪಸ್ಥಿತರಿದ್ದು ತಾವು ಕೂಡ ಸಹಿ ಹಾಕುವುದರ ಮೂಲಕ ಸೆಲ್ಫಿ ವಿತ್ ಸಹಿ ಅಭಿಯಾನಕ್ಕೆ ಸಾಕ್ಷಿಯಾದರು. ಪೂರ್ಣಿಮಾ ಉಡುಪಿ, ನಮ್ಮ ಕುಡ್ಲ ನ್ಯೂಸ್, 24x7.